ಹಾಯ್ ಫ್ರೆಂಡ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಶುಭಾ ಮೇಕವರ್. ಸೊ ನಿನ್ನೆ ಸಂಡೇ, ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ರಿ, ಏನೇನು ಮಾಡ್ಕೊಬಂದ್ರಿ? ಸೊ ಆ್ಯಕ್ಚುಲಿ ನಾನು ನಿನ್ನೆ ಸಂಡೇ ಆಗಿರೋದ್ರಿಂದ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮಾಡೋಳು ಅಂತ ಒಂದು ಗ್ರಾಮದಲ್ಲಿ ಗೌರಮ್ಮನ ಕೂರಿಸ್ತಾರೆ. ಸೊ ಅದು ಆ ಅಮ್ಮನ ನೋಡ್ಕೊಬರಕ್ಕೆ ಹೋಗಿದ್ದೆ. ಆ ಅಮ್ಮನ ದರ್ಶನ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ನಾನು ಆ ಗೌರಮ್ಮನ ದರ್ಶನ ಮಾಡಿದ್ದಿರಲ್ಲ, ಸೊ ನಿಮಗೂ ಆ ತಾಯಿ ದರ್ಶನ ಮಾಡಬೇಕಂತ ನಂಗೆ ತುಂಬ ಆಸೆ. ಸೊ ಹಾಗಾಗಿ ನಾನು ಅದನ್ನ ತೋರಿಸ್ತೀನಿ. ಬಟ್ ಅದನ್ನ ನೋಡ್ಬೇಕಂದ್ರೆ ನೀವೇನು ಮಾಡ್ಬೇಕು ಹೇಳಿ? ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ಕೊಂಡಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆಮೇಲೆ ಇದಕ್ಕಿಂತ ಹಿಂದೆ ನಾನು ತುಂಬ ವೀಡಿಯೋಸ್ನೆಲ್ಲ ಹಾಕಿದ್ದೀವಿ, ಬ್ಯಾಕ್ ಒಂದ್ಸಲ ಬಂದು ನನ್ನ ವೀಡಿಯೋಸ್ನೆಲ್ಲ ನೋಡಿ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಥವಾ ನಾನೇನಾದ್ರೂ ವೀಡಿಯೋ ಮಾಡಿದ್ರಲ್ಲಿ ರಾಂಗ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ಸರಿ ಮಾಡ್ಕೋತೀನಿ. ಸೊ ನಿನ್ನೆ ದಿನ ತುಂಬ ಚೆನ್ನಾಗಿತ್ತು ನನಗೆ. ಆ್ಯಕ್ಚುಲಿ ನಾನು ಇದು 4 ಇಯರ್ಸಿಂದ ಹೋಗ್ತಿರೋದು. ನನಗೆ ಆ ಟೆಂಪಲ್ನ ಸಜೆಷನ್ ಮಾಡಿದ್ದು ನನ್ನ ಫ್ರೆಂಡು. ಈ ಥರ ಮಾಡೋಳಲ್ಲಿ ಒಂದು ಗೌರಮ್ಮ ಇದೆ, ಸೊ ಅದನ್ನ ನೋಡ್ಕೊಂಬರೋಣ ಅಂತ. ಅದು ಯಾವಾಗಲೂ ಇರಲ್ಲ, ಓನ್ಲಿ ಗೌರಿ ಗಣೇಶ ಹಬ್ಬ ದಿವಸ ಮಾತ್ರನೇ ಆ ತಾಯಿನ ಕೂರಿಸೋದು. ಸೊ ಹಾಗಾಗಿ ತುಂಬ ವಿಶೇಷ, ತುಂಬ ಸ್ಪೆಷಲು, ತುಂಬ ಶಕ್ತಿ ಇದೆ ಆ ಅಮ್ಮನಿಗೆ. ಹಾಗಾಗಿ ನಾನು ಹೋಗ್ತೀನಿ. ಆಲ್ರೆಡಿ ನಾನು ಅಲ್ಲಿ ಹೋಗಿ ನಾವು ಏನು ಅಂದ್ಕೊಂಡ್ರು ಆ ಕೆಲಸ ಡೆಫಿನೆಟ್ಲಿ 100% ಆಗುತ್ತೆ. ನಾನು ಅಂದ್ಕೊಂಡಿದ್ದೆ ನನ್ನ ಕೆಲಸ ಸಕ್ಸಸ್ ಆಗಿದ್ದು, ಅದಕ್ಕೋಸ್ಕರ ನಾನು ಹೋಗಿದ್ದೀನಿ. ಸೆಂಟ್ರಲ್ಲಿ 1 ವರ್ಷ ಗ್ಯಾಪ್ ಆಯಿತು ಕೊರೋನಾ ಟೈಮು. ಕೊರೋನಾ ಟೈಮಲ್ಲಿ ಮಾತ್ರ ಹೋಗೋಕ್ಕಾಗಿಲ್ಲ. ಬಟ್ ಆ ಟೈಮಲ್ಲೆಲ್ಲ ಜನನೂ ಬಿಡ್ತಿರಲಿಲ್ಲ ಟೆಂಪಲ್ಗೆ, ಸೊ ಹಾಗಾಗಿ ಹೋಗಿಲ್ಲ. ಇಲ್ಲಾಂದರೆ ಡೆಫಿನೆಟ್ಲಿ ಹೋಗ್ತಿದ್ವಿ. ಸೊ ಇದು 4ನೇ ವರ್ಷ ನಾನು ಇವಾಗ ಹೋಗಿರೋದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಬಟ್ ಅಲ್ಲಿ ಎಷ್ಟು ಜನ ಇದ್ದರು, ಎಷ್ಟು ಕ್ರೌಡ್ ಇದೆ, ಹೇಗಿದೆ, ಏನು ಅಂತೆಲ್ಲ ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ. ನಾನು ದರ್ಶನ ಹೆಂಗೆ ದರ್ಶನ ಮಾಡಿದೆ ಅನ್ನೋದೆಲ್ಲ ಡೀಟೇಲ್ಸಾಗಿ ನಿಮಗೆ ನಾನು ತೋರಿಸ್ತೀನಿ. ಬನ್ನಿ, ಹಾಗಾದ್ರೆ ಯಾಕೆ ಹೇಳಿಟ್ಟು ಬನ್ನಿ ನೋಡ್ಕೊಂಬರೋಣ. ನಾವು ಭಾನುವಾರ ರಜೆ ಇದೆ ಅಂದರೆ ನಾವು ಭಾನುವಾರ ಹೋದ್ವಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಬೆಳಗ್ಗೆ ನಾವು ಆ್ಯಕ್ಚುಲಿ 4 ಗಂಟೆ ಬಸ್ಸಿಗೆ ಹೊರಟುಬಿಟ್ಟು ಹೋಗಿದ್ವಿ. ನನ್ನ ಫ್ರೆಂಡ್ ಅವರ ಸಿಸ್ಟರ್ ಮನೆಗೆ ಫಸ್ಟ್ ಹೋದ್ವಿ. ಶ್ರೀರಾಮ್ಪುರ ಹತ್ರ ಅವ್ರ ಮನೆ ಇದೆ, ಅಲ್ಲೋಗಿ ಅಲ್ಲಿ ಫ್ರೆಶಪ್ ಆಗಿ ಅಲ್ಲಿ ತಿಂಡಿ ಎಲ್ಲ ಮಾಡಿಕೊಂಡು ಅಲ್ಲಿ 9:30 ಬಿಟ್ವಿ ಆಟೋದಲ್ಲಿ. ಆಟೋದಲ್ಲಿ ಅವರು ಬಂದಿದ್ದರು, ಜೊತೆಗೆ ಎಲ್ಲ ನಾವು. ಅವ್ರ ಮನೆಯಿಂದ ಮಾಡೋಳಗೆ ಒಂದು 10 to 15 minutes ಇದೆ ಅಷ್ಟೇ ದಾರಿ. ಸೊ 15 minutes ಹೋದ್ವಿ ನಾವು. ನಿಯರ್ ಮಾಡೋಳು ಬರಬೇಕಾದ್ರೆ ನೀವು ವೀಡಿಯೋ ಮಾಡಿದ್ದೀನಿ. ಆಲ್ರೆಡಿ ದೇವಸ್ಥಾನಕ್ಕೆ ಇನ್ನೊಂದು 1 ಕಿಲೋಮೀಟರ್ ಇರಬೇಕಂದ್ರೆ ಪಾರ್ಕಿಂಗ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟ್ರ್ ಔಟ್ ಸೈಡೇ ಪಾರ್ಕಿಂಗ್ ಎಲ್ಲ ಪ್ಲೇಸ್ ಮಾಡಿದರು. ಬಿಕಾಸ್ ಅಲ್ಲಿ ಅಷ್ಟು ಜನ, ಅಷ್ಟು ಕ್ರೌಡು, ಅಷ್ಟು ಜನ ಬರ್ತಾರೆ. ಏನಕ್ಕಂದರೆ ಅದು ಇರೋದು ಬರೀ 9 ದಿನ ಸುವರ್ಣಗೌರಿ, ವರ್ಷಕ್ಕೊಂದ್ಸಲ ಮಾತ್ರ ಇದನ್ನ ಕೂರಿಸೋದು, ಈ ಸುವರ್ಣಗೌರಿನ, ಸುವರ್ಣ ಗೌರಮ್ಮನ. ಸೊ ಗೌರಿ ಹಬ್ಬ ದಿವಸ ಈ ಗೌರಮ್ಮನ ಕೂರಿಸ್ತಾರೆ, 9 ದಿನ ಕೂರಿಸಿ 10ನೇ ದಿನಕ್ಕೆ ಬಿಡ್ತಾರೆ. ಸೊ ಹಾಗಾಗಿ ತುಂಬ ಜನ ಬರೋದ್ರಿಂದ ಒಂದು 3-4 ಕಿಲೋಮೀಟ್ರು ಹಿಂದೆ ಗಾಡಿನ ಪಾರ್ಕ್ ಮಾಡ್ತಾರೆ. ನಾವು ಅಲ್ಲಿಂದ ಪಾರ್ಕ್ ಮಾಡಿಬಿಟ್ಟು ನಾವು ನಡ್ಕೊಂಡು ಹೋದ್ವಿ. ಇದೆಲ್ಲ ದೇವಸ್ಥಾನಕ್ಕೆ ಹೋಗುವ ದಾರಿ. ಸೊ ನೋಡಿ, ಫುಲ್ಲು ಜಾತ್ರೆ, ಫುಲ್ಲು ಗ್ರ್ಯಾಂಡು. ಕ್ಯೂ ಎಷ್ಟಿತ್ತಂದರೆ ಮಿನಿಮಮ್ 3 to 4 ಕಿಲೋಮೀಟ್ರ್ ಹಿಂದೆ ಕ್ಯೂ ಇತ್ತು. ನಾವೇನು ಮಾಡಿದ್ವಿ ಅಂದರೆ ಒಂದು 1.5 ಕಿಲೋಮೀಟ್ರ್ ಮುಂಚೆನೇ ಅಲ್ಲೆಲ್ಲ ಕ್ಯೂವಲ್ಲಿ ನಿಂತಿದ್ರು, ಸೆಂಟ್ರಲ್ಲಿ ತೂರ್ಕೊಂಡ್ಬಿಟ್ವಿ. ಬಟ್ ತೂರ್ಕೊಂಡಿದ್ದು ತಪ್ಪು, ದೊಡ್ಡದು ತೂರ್ಕೋಬಾರ್ದು. ಬಟ್ ನಾವು ಬೆಳಗ್ಗೆ ನಾವು ಜರ್ನಿ ಮಾಡೋದೇ ತುಂಬ ಸುಸ್ತಾಯಿತ್ತು. 1 ಕಿಲೋಮೀಟ್ರ್ ಇಂದ ನಾವು ಬಂದಿದ್ದರೆ ನಮಗೆ ಅಮ್ಮನ ದರ್ಶನ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಸೆಂಟ್ರಲ್ಲೇ ನಾವು ಸ್ವಲ್ಪ ತೂರ್ಕೊಂಬಿಟ್ವಿ. ಜನ ಎಲ್ಲ ಬೈದರು ಹಿಂದ್ಗಡೆಯಿಂದ, ಬೈದ್ರೂ ಕೇಳಿಸ್ದಿರ ಹತ್ರ ಮಾಡ್ಕೊಂಡು ಹೋದ್ವಿ. ಆ್ಯಕ್ಚುಲಿ ತಪ್ಪು ನಾವು ಮಾಡಿದ್ದು. ನಾವಾದ್ರೂ ಕ್ಯೂವಲ್ಲಿ ನಿಂತ್ಕೊಂಡಾಗ ಯಾರಾದರೂ ಮುಂದೆ ಬಂದು ನಮ್ಮ ಮುಂದೆ ಬಂದರೆ ನಮಗೂ ಕೋಪ ಬರುತ್ತೆ. ಬಟ್ ಇದು ಇರಲಿಲ್ಲ, ನಾವು ಸೇರ್ಕೊಳ್ಳೇಬೇಕಾಯಿತು, ಸೆಂಟ್ರಲ್ಲಿ ಸೇರ್ಕೊಂಡ್ವಿ. ಸೊ ಯಾರಿಗಾದ್ರೂ ಈ ಜನಗಳು ಇದರಲ್ಲಿ ಇರೋರು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸೊ ಸಾರಿ. ಸೊ ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಸಂಡೇ ಅಷ್ಟು ಬೇಗ ಹೋಗಿದ್ವಿ, ಆದರೂ ತುಂಬ ಕ್ರೌಡ್ ಇತ್ತು. ಆ ಜನಗಳ ಮಧ್ಯೆ ನಾವು ಹೋದ್ವಿ. ಸಿಸಿ ಕ್ಯಾಮ್ರಾ ಹೊರಗಡೆನೇ ಇಟ್ಟಿದ್ರು ಆ್ಯಂಡು ಕ್ಯಾಮ್ರಾ ಇಟ್ಟಿದ್ರು. ಈ ಇದು ಇವಾಗ ಏನು ತೋರಿಸ್ತಿದ್ದನೋ, ಇವ್ರು ಕರ್ಪೂರದ ಹೊಗೆ ಹೋಗ್ತಿರೋದು. ಇದು ಅಮ್ಮನಿಗೆ ಕರ್ಪೂರ ಅಂದರೆ ಪಂಚಪ್ರಾಣ. ಅಮ್ಮನಿಗೆ ಚಿನ್ನ ಬೆಳ್ಳಿ ಏನೂ ಕೇಳಲ್ಲ, ಬರೀ ಮಡ್ಲಾಕಿ ಮತ್ತು ಕರ್ಪೂರ ಎರಡೇ ಹರಕೆ ಹೊತ್ಕೊಳ್ಳೋದು. ಸೊ ನಮ್ಗೆ ಏನೇ ಒಂದು ಕೆಲಸ ಹಾಕ್ಬೇಕಂದ್ರೂ ನಾವು ಕರ್ಪೂರದ ಕರ್ಪೂರ ಹಾಕ್ತೀವಿ. 100 ಗ್ರಾಮು, 200 ಗ್ರಾಮು, 1/2 ಕೆಜಿ ಎಷ್ಟು ನಾವು ಏಂತೀವೋ ಅಷ್ಟು ನಾವು ಕರ್ಪೂರನ ಅಲ್ಲಿ ಹಚ್ಚಿ ಹಾಕ್ತಂದ್ರೆ ನಾವು ಅಂದ್ಕೊಂಡಿರೋ ಕೆಲಸ ಈಡೇರುತ್ತೆ. ಸೊ ಕ್ಯೂವಲ್ಲಿ ನಾವು ಆಲ್ಮೋಸ್ಟ್ ಒಂದು 1.5 ಅವರು ನಾವು 1.5 ಅವರೇ ಕ್ಯೂವಲ್ಲಿ ನಿಂತ್ಕೊಂಡು ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಫೋಟೋ ತೆಗೆಯೋಕ್ಕೂ ಬಿಡ್ತಾ ಇರಲಿಲ್ಲ. ಜನ ತುಂಬ ಇದ್ರು, ಹೋಗಿ ಹೋಗಿ ಅಂತ ತಳ್ತಿರೋರು. ಆದ್ರೂ ಎಷ್ಟಾಗುತ್ತೆ ಅಷ್ಟು ಮಟ್ಟಿಗೆ ನಾನು ಚಿಕ್ಕದಾಗಿ ವೀಡಿಯೋ ಮಾಡಿದ್ದೀನಿ. ನಿಮಗೂ ಗೌರಮ್ಮ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಾಣಿಸುತ್ತೆ, ಅಷ್ಟರಲ್ಲೇ ಕೈ ಮುಕ್ಕೊಂಡು ನಿಮ್ಮ ಆಸೆನ ಈಡೇರಿಸ್ಕೊಳ್ಳಿ.
ಈ ಗೌರಮ್ಮನ ತುಂಬ ಫೇಮಸ್ ಏನಂದ್ರೆ ಅವರು ಗೌರಿ ಹಬ್ಬದ ದಿವಸ ಇದನ್ನ ಕೂರಿಸ್ತಾರೆ ಕಡಲೆ ಹಿಟ್ಟು ಆಮೇಲೆ ಮಣ್ಣು ಅರಿಶಿಣ ಈ ಮೂರಿಂದ ಇದನ್ನ ಮಾಡ್ತಾರೆ ಆ ಮಣ್ಣನ್ನು ಪೂಜೆ ಎಲ್ಲ ಮಾಡಿ ನೀಟಾಗಿ ಫಸ್ಟ್ ಗೌರಿ ಹಬ್ಬದ ದಿನ ಕೂರಿಸ್ತಾರೆ ಕೂರಿಸ್ಬಿಟ್ಟು ಅದಕ್ಕೆ ಒಂದು ವಜ್ರದ ಮೂಗುತಿ ಹಾಕಿ ಅದಕ್ಕೆ ಕಲೆ ಬರೋ ಥರ ಮಾಡ್ತಾರೆ ಲಾಸ್ಟ್ 9 ದಿನ ಆದ್ಮೇಲೆ 10ನೇ ದಿನಕ್ಕೆ ಅದನ್ನ ಕಲ್ಯಾಣಿಗೆ ಬಿಡ್ತಾರೆ ಸೋ ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ನಾನು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಅಲ್ಲಿ ನಾನು ಕರ್ಪೂರ ತಗೊಂಡಿದ್ದೆ ಅಮ್ಮನಿಗೆ ಹಾಕೋದಕ್ಕೆ ಅಲ್ಲಿ ಮುಂದೆ ಬಂದು ಕರ್ಪೂರ ಹಾಕೋ ಕರ್ಪೂರ ಕುಂಡನೇ ಇದೆ ಅಲ್ಲೇ ಹಾಕಬೇಕು ಸೋ ಅಲ್ಲಿ ಕರ್ಪೂರ ಹಾಕಿ ಅದು ಎಷ್ಟು ದೊಡ್ಡದಾಗಿದೆ ಹೋಗಿ ಹೋಗಕ್ಕೆ ಅಂದರೆ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಅಲ್ಲಿ ಯಾರಿಗೂ ಜನಗಳಿಗೆ ಇರಿಟೇಟ್ ಆಗಬಾರ್ದು ಅಂತ ನೋಡಿದ್ದು ಕರ್ಪೂರ ಕುಂಡ ಇದು ಸಿಲ್ಲೆ ಹಾಕಬೇಕು ಇಲ್ಲೇ ಹಾಕಿ ಕೈ ಮುಕ್ಕೊಂಡು ಸೋ ಮತ್ತೆ ಔಟ್ಸೈಡ್ ಹೊರಗಡೆ ಬಂದ್ವಿ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ 99% ಎಲ್ಲರಿಗೂ ಈ ದೇವಸ್ಥಾನ ಗೊತ್ತು ಎಲ್ಲರೂ ಹೋಗ್ತಾರೆ ಎಲ್ಲರೂ ಹರಕೆ ತೀರಿಸ್ತಾರೆ ಬೈ ಚಾನ್ಸ್ ನನಗೂ ನನ್ನ ವಿಡಿಯೋ ನೋಡಿರೋರಿಗೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಥರ ಇದ್ದರೆ ಡೆಫಿನೆಟ್ಲಿ ಹೋಗಿ ಹಾಸನ ಜಿಲ್ಲೆ ಅರಸೀಕೆರೆ ಗ್ರಾಮದ ಮಾಡೋಳಲ್ಲಿ ಬರುತ್ತೆ ಇದು ವರ್ಷಕ್ಕೆ ಒಂದೇ ಸಲ ಕೂರಿಸೋದು ಗೌರಿ ಹಬ್ಬದ ದಿವಸ ಕೂರಿಸ್ತಾರೆ ಗೌರಿ ಹಬ್ಬದಿಂದ ಕರೆಕ್ಟಾಗಿ 9 ದಿನ ಕೂರಿಸಿ 10ನೇ ದಿನ ಈ ಈ ಗೌರಮ್ಮನ ಅಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿಗೆ ಬಿಡ್ತಾರೆ ಸೊ ಈಗ ಆಲ್ರೆಡಿ ಇದು ಮಂಗಳರಿಗೆ 10 ದಿನ ಆಗುತ್ತೆ ಮಂಗಳರೆ ಬಿಡ್ತಾರೆ ಸೊ ನಾಳೆ ಲಾಸ್ಟ್ ಮಂಡೇಗೆ ಲಾಸ್ಟು ಮಂಗಳೂರ ಲಾಸ್ಟ್ ಆಗುತ್ತೆ ಮಂಗಳೂರನ್ನೇ ನೋಡಿ ಕಲ್ಯಾಣಿಗೆ ಬಿಡೋದು ಇದು ಏನು ಕಲ್ಯಾಣಿ ಕಾಣ್ತಾ ಇತ್ತು ಇದೇ ಕಲ್ಯಾಣಿಗೆ ಬಿಡ್ತಾರೆ ಅಲ್ಲಿ ಮಧ್ಯದಲ್ಲಿ ಒಂದು ಆಂಜನೇಯ ದೇವಸ್ಥಾನವೂ ಇದೆ ಮತ್ತೊಂದು ಈಶ್ವರದೇನ ದೇವಸ್ಥಾನ ಇದೆ ಅದನ್ನು ನಾವು ನೋಡ್ಕೊಂಡು ಬಂದ್ವಿ ಸೊ 10ನೇ ದಿನ ತುಂಬ ಗ್ರ್ಯಾಂಡಾಗಿ ಜಾತ್ರೆ ಮಾಡಿ ಫೈನಲಾಗಿ ಈ ಕಲ್ಯಾಣಿಗೆ ಅಮ್ಮನ ಗೌರಮ್ಮನ ಬಿಡ್ತಾರೆ ಲಾಸ್ಟ್ ಫೈನಲ್ ಲಾಸ್ಟ್ ದಿನ ಗೌರಮ್ಮನ ಬಿಡಬೇಕಾದ್ರೆ ಗೌರಮ್ಮನ ಕಣ್ಣಲ್ಲಿ ನೀರು ಬರುತ್ತೆ ಅಂತೆ ಬಿಕಾಸ್ ಈಗ ನಾವು ಹುಡುಗಿರ ಹಾಗೆ ಅಲ್ವಾ ತಾಯಿ ಮನೆಗೆ ಹೋಗ್ತೀವಿ ನಾವು ಬಾಗ್ನ ತಗೊಳ್ಳೋಕ್ಕಂತ ಬಾಗ್ನಲ್ಲ ತೆಗೊಂಡು ಮತ್ತೆ ನಾವು ರಿಟರ್ನ್ ಬರಬೇಕಾದ್ರೆ ಅಳ್ತೀವಲ್ಲ ಅದೇ ಥರ ಅಮ್ಮನಿಗೂ ಕಣ್ಣಲ್ಲಿ ನೀರು ಬರುತ್ತೆ ಅಂತೆ ಕಣ್ಣಲ್ಲಿ ನೀರು ನಾನು ಮತ್ತೆ ಇನ್ನೊಂದು ವರ್ಷನ ಬಂದು ದರ್ಶನ ಕೊಡಬೇಕು ನನ್ನ ಭಕ್ತಾದಿಗಳಿಗೆ ಅಂತ ಸೊ ಅದೆಲ್ಲ ಫಿನಿಷ್ ಮಾಡಿಕೊಂಡು ನಾನು ಮುಂದೆ ಬಂದ್ವಿ ಮುಂದೆ ಬಂದಾಗ ಇಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ ಅನ್ನ ಸಾಂಬಾರು ಪಾಯಸ ಮಜ್ಜಿಗೆ ಎಲ್ಲ ಇದೆ ಇದು ಪ್ರಸಾದ ಕೊಡುವ ಸ್ಥಳ ಇದು ದೊಡ್ಡದು ಹಾಲ್ ಇದು ಈ ಹಾಲಲ್ಲಿ ಪ್ರತಿಯೊಬ್ಬರು 9 ದಿನವೂ ಪ್ರಸಾದ ಕೊಡ್ತಾರೆ ಇಲ್ಲಿ ಅಕ್ಕಿ ಬಂದುಬಿಟ್ಟು ಮೂಟೆಗಟ್ಟಲೆ ಅಕ್ಕಿ ಬೀಳುತ್ತೆ ಅಕ್ಕಿ ಎಲ್ಲರೂ ಹರಕೆ ಹೊತ್ಕೊಂಡಿರ್ತಾರೆ ಒಂದು ಮೂಟೆ ಅಕ್ಕಿ ಕೊಡ್ತೀನಿ ಅಂತ ಸೊ ಅಮ್ಮನಿಗೆ ಹಿಂಗೆ ಮಡ್ಲಕ್ಕಿ ಅಕ್ಕಿ ಮತ್ತು ಕರ್ಪೂರ ಇದಿಷ್ಟು ತುಂಬ ಶ್ರೇಷ್ಠ ಸೊ ಹಾಗೆ 9 ದಿನವೂ ಊಟ ಕೊಡ್ತಾರೆ ಸೊ ನಾವು ಪ್ರಸಾದ ಎಲ್ಲ ತೊಗೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಮುಗಿಸ್ಕೊಂಡು ಮತ್ತು ಹಂಗೆ ಔಟ್ಸೈಡ್ ಬಂದು ಗೊತ್ತಲ್ಲಿ ನಾವು ಹುಡುಗಿರು ಸ್ವಲ್ಪ ಶಾಪಿಂಗ್ ಮಾಡೇ ಮಾಡ್ತೀವಿ ಸ್ವಲ್ಪ ಲೈಟಾಗಿ ಚಿಕ್ಕದಾಗಿ ಹಾಗೆ ಶಾಪಿಂಗ್ ಮಾಡಿಕೊಂಡು ಇದು ಅಲ್ಲಿ ಜಾತ್ರೆಗೆ ಬಂದಿರುವ ಮಾರ್ಕೆಟ್ಗಳು ಶಾಪಿಂಗ್ ಮುಗಿಸ್ಕೊಂಡು ರಿಟರ್ನ್ ಮತ್ತೆ ನಾವು ನಮ್ಮ ಫ್ರೆಂಡ್ ಸಿಸ್ಟರ್ ಮನೆಗೆ ಬಂದ್ವಿ ಅವ್ರ ಮನೆಗೆ ಬಂದು ಮತ್ತೆ ಅಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಅವ್ರ ತೋಟ ಹತ್ರ ಎಲ್ಲ ಹೋದ್ವಿ ಅವ್ರ ತೋಟ ಎಲ್ಲ ತುಂಬ ಚೆನ್ನಾಗಿದೆ ಹಸು ಕರು ಎಲ್ಲ ಕಟ್ಟಿದ್ದಾರೆ ಸೊ ಅಲ್ಲಿ ಎಳ್ಳಿಕಾಯಿ ಮರ ಇತ್ತು ಆಮೇಲೆ ಸೀಬೆಕಾಯಿ ಮರ ಇತ್ತು ಸೀಬೆಕಾಯಿ ಕಿತ್ಕೊಂಡ್ವಿ ಎಳ್ಳಿಕಾಯಿ ಕಿತ್ಕೊಂಡ್ವಿ ಸೊ ಹಾಗೆ ಸಂಡೇ ಫುಲ್ ಡೇ ಕಳೀತು ಎಲ್ಲ ಮುಗಿಸ್ಕೊಂಡು ಮತ್ತೆ ಅವ್ರ ಮನೆಗೆ ಹೋಗಿ ಫ್ರೆಶಪ್ ಆಗಿ 5 ಗಂಟೆಗೆ ಒಂದು ಬಸ್ ಇತ್ತು ಅವ್ರ ಮನೆ ಹತ್ರ ಆ ಬಸ್ಸಲ್ಲಿ ನಾವು ರಿಟರ್ನ್ ಬಂದ್ವಿ ಆ ಬಸ್ಸಲ್ಲಿ ಜನನೇ ಇರಲಿಲ್ಲ ಶ್ರೀರಾಮ್ಪುರಕ್ಕೆ ಮಾತ್ರ ಬರಬೇಕಾಗಿತ್ತು ನಾವೇನಿದ್ದು ಒಂದು 5-6 ಮೆಂಬರ್ಸ್ ಅಷ್ಟು ಮಾತ್ರ ಬಸ್ಸಲ್ಲಿದ್ವಿ ಸೊ ಅದಕ್ಕೆ ನಾನಲ್ಲೇ ಒಂದು ಶಾರ್ಟ್ ವಿಡಿಯೋ ಮಾಡಿದೆ ಸೊ ಇದರಲ್ಲಿ ಆಲ್ರೆಡಿ ತೋರಿಸ್ತಿದ್ದೀನಿ ನೋಡಿ ವಿಡಿಯೋ ಮುಗಿಸ್ಕೊಂಡು ಶ್ರೀರಾಮ್ಪುರಕ್ಕೆ ಬಂದ್ವಿ ಅಲ್ಲಿ ನಮಗೆ ಒಂದು 6:30 ಆಯಿತು ಬ್ಯಾಂಗ್ಳೂರ್ ಬಸ್ ಸಿಕ್ತು ಬ್ಯಾಂಗ್ಳೂರ್ ಬಸ್ ಹತ್ಕೊಂಡು ರಿಟರ್ನ್ ಬಂದ್ವಿ ಸೊ ಈ ಥರ ನಾನು ಸ್ವರ್ಣಗೌರಮ್ಮನ ನೋಡ್ಕೊಂಡು ಬಂದಿದ್ದೀನಿ ಮಾಡೊಳಗೆ ಸೊ ನೀವು ಯಾರು ಹೋಗಿಲ್ಲ ಹೋಗ್ಬೇಕಂದ್ರೆ ಡೆಫಿನೆಟ್ಲಿ ಹೋಗಿ ಬಟ್ ಈ ವರ್ಷ ಮುಗೀತು ಸೊ ನೆಕ್ಸ್ಟ್ ಇಯರ್ ನೀವು ಹೋಗಬೇಕಾಗತ್ತೆ ಸೊ ಈ ವರ್ಷ ಆಲ್ರೆಡಿ ಒಂದೇ ದಿನ ಇರೋದ್ರಿಂದ ನಿಮಗೆಲ್ಲ ಹೋಗೋಕ್ಕಾಗಲ್ಲ ಹೋಗದೇ ಇರೋರಿಗೆ ಈ ವರ್ಷ ಹೋಗದೇ ಇರೋರು ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ಹೋಗಿ ಅಮ್ಮನ ದರ್ಶನ ಪಡ್ಕೊಂಡು ನಿಮ್ಮ ಏನೇ ತೊಂದರೆ ಇದ್ರೂ ಅಮ್ಮನ ಹತ್ರ ಬೇಡ್ಕೊಂಡು ಬನ್ನಿ ಈಡೇರುತ್ತೆ ಸೊ ಇಷ್ಟು ತನಕ ನಾನು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ನಾನು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ